ವಿಪಕ್ಷಗಳಲ್ಲಿ ಪ್ರಧಾನಿ ಹುದ್ದೆ ಆಸೆ ಯಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮನ್ನಣೆ ನೀಡ್ತಾವ ಇತರ ಪಕ್ಷಗಳು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ವೀಕ್ಷಕರೇ ಇಂಡಿಯಾ ಭಾರತ ಅನ್ನೋ ಪದಕ್ಕೆ ಇಂಗ್ಲಿಷ್ನಲ್ಲಿ ಇವತ್ತಿಂದ ಹೊಸ ಅರ್ಥ ಲೋಕಸಭಾ ಚುನಾವಣೆವರೆಗೂ ಕೂಡ ಪ್ರತಿಪಕ್ಷಗಳೆಲ್ಲ ಸೇರಿಕೊಂಡು ತಮ್ಮ ಮೈತ್ರಿಕೂಟಕ್ಕೆ ಇಂಡಿಯಾ ಅನ್ನೋ ಅರ್ಥವನ್ನು ನೀಡಿವೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಬೆಂಗಳೂರಿನಲ್ಲಿ ಸಭೆ ಸೇರಿದಂಥ ಎಲ್ಲ ಪ್ರತಿಪಕ್ಷಗಳು ಇಪ್ಪತ್ನಾಲ್ಕು ಪ್ರತಿಪಕ್ಷಗಳ ನಲವತ್ತೊಂಬತ್ತು ನಾಯಕರುಗಳು ಸಭೆಯನ್ನು ಸೇರಿ ತಮ್ಮ ಅಂತಿಮ ಮುದ್ರೆಯನ್ನು ಯು ಪಿ ಎ ಈಗ ಉಳಿದಿಲ್ಲ ಎನ್ ಡಿ ಎ ದೇಶದಲ್ಲಿ ಇದೆ ಆದರೆ ಎನ್ ಡಿ ಎ ಅಭದ್ರತೆಯಲ್ಲಿ ಇದೆ ಇನ್ನೇನಿದ್ರು ಮೋದಿ ವರ್ಸಸ್ ಇಂಡಿಯಾ ಬಿ ಜೆ ಪಿ ವರ್ಸಸ್ ಇಂಡಿಯಾ ಎ ಸಿ 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 ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ಹಿರಿಯ ನಾಯಕಿಯಾಗಿರುವಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅರವಿಂದ್ ಕೇಜ್ರಿವಾಲ್ ಮಮತಾ ಬ್ಯಾನರ್ಜಿ ಉದ್ಧವ್ ಠಾಕ್ರೆ ಯಾರು ಇರಲಿಲ್ಲ ಅಖಿಲೇಶ್ ಯಾದವ್ ಎಲ್ಲರೂ ಸೇರಿಕೊಂಡು ತಮ್ಮದೇ ಆದ ಒಂದು ಮೈತ್ರಿಕೂಟವನ್ನು ಮಾಡಿಕೊಂಡಿವೆ ಆದರೆ ಮೈತ್ರಿಕೂಟದ ಸಾರಥಿ ಯಾರು ಬೆಂಗಳೂರಿನಲ್ಲಿ ನಡೆದಂಥ ಮಹತ್ವದ ಸಭೆಯ ನೇತೃತ್ವವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ವಹಿಸಿಕೊಂಡ್ರು ಮಾಧ್ಯಮಗಳಿಗೆ ಕೂಡ ಉತ್ತರಿಸುವ ಕೆಲಸವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬರು ಮಾತ್ರ ಮಾಡಿದ್ರು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಾರಥ್ಯದಲ್ಲೇ ಈ ಮೈತ್ರಿಕೂಟ ಸಾಗುತ್ತಾ ಸಾಗ್ಬೋದು ಯಾಕೆ ಸಾಗಬಾರ್ದು ಎಲ್ಲದರ ನಡುವೆ ಇದಕ್ಕೆ ಕ್ಯಾಪ್ಟನ್ ಯಾರು ಅಂತ ಬೇಕಲ್ವಾ ಇದನ್ನೇ ತಾನೇ ಬಿ ಜೆ ಪಿ ಕೇಳ್ತಿರೋದು ಹಾಂ ಯಾರಪ್ಪ ರಾಜ್ಯಾಧ್ಯಕ್ಷ ನಿಮಗೆ ಯಾರಪ್ಪ ವಿರೋಧ ಪಕ್ಷದ ನಾಯಕ ಅಂತ ಸರಿ ಹಾಗಾದರೆ ಇಂಡಿಯಾ ಮೈತ್ರಿಕೂಟದ ನಾಯಕ ಯಾರು ಕಾಂಗ್ರೆಸ್ ಏನಾದರೂ ಮತ್ತೆ ಪ್ರಧಾನಿ ಹುದ್ದೆ ಮೇಲೆ ಕಣ್ಣಿಟ್ಟಿದೆಯಾ ಇದೆಲ್ಲದಕ್ಕೂ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರವನ್ನು ನೀಡಿದ್ದಾರೆ ಈ ಹಿಂದೆ ಸೋನಿಯಾ ಗಾಂಧಿ ಅವರಿಗೆ ಅವಕಾಶವಿತ್ತು ಪ್ರಧಾನಿ ಆಗೋಕ್ಕೆ ಆಗಲಿಲ್ಲ ಗಾಂಧಿ ಕುಟುಂಬದವರು ಮಾತ್ರ ಪ್ರಧಾನಿ ಹುದ್ದೆಗೆ ಉನ್ನತ ಹುದ್ದೆಗೆ ಆಯ್ಕೆ ಆಗ್ತಾರೆ ಅನ್ನೋ ಕಳಂಕದಿಂದ ಹಿಂದೆ ಸರಿದು ಆ ಕಳಂಕವನ್ನು ದೂರು ಮಾಡೋಕ್ಕೋಸ್ಕರ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿಯಾಗಿ ಮಾಡಿದ್ರು ದೇಶವು ಅತ್ಯುತ್ತಮವಾಗಿ ನಡೆಯಿತು ಅನ್ನೋದು ಆಗಿನ ಯು ಪಿ ಎ ಒಕ್ಕೂಟದ ಮೈತ್ರಿಯ ಲೆಕ್ಕಾಚಾರ ಆದರೆ ಈಗ ಯಾವುದೇ ಗೊಂದಲ ಸೃಷ್ಟಿಯಾಗಬಾರ್ದು ಅನ್ನೋ ಕಾರಣಕ್ಕೆ ಆರಂಭದಲ್ಲೇ ಇಂಡಿಯಾ ಅನ್ನೋ ಒಕ್ಕೂಟ ನಿರ್ಮಾಣವಾದಂಥ ಅಥವಾ ಅಧಿಕೃತವಾಗಿ ಘೋಷಣೆ ಆದಂಥ ಆರಂಭದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಇದು ಬಿ ಜೆ ಪಿಗೆ ಜನರಿಗಲ್ಲ ಬಿ ಜೆ ಪಿಗೆ ಎನ್ ಡಿ ಎಗೆ ಕೊಟ್ಟಿರೋ ಸಂದೇಶ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಪ್ರಧಾನಿ ಹುದ್ದೆಯ ಅಲ್ಲ ಎಸ್ ಕ್ಲಿಯರ್ ಕಟ್ ಅದು ಮಲ್ಲಿಕಾರ್ಜುನ ಖರ್ಗೆ ಬೇಕಾರಾಗಲಿ ಸೋನಿಯಾ ಗಾಂಧಿ ಅವರು ಬೇಕಾದಾಗಲಿ ಅಥವಾ ರಾಹುಲ್ ಗಾಂಧಿ ಅವರು ಬೇಕಾರಾಗಲಿ ಎನ್ ಡಿ ಎ ವಿರುದ್ಧ ನಮ್ಮ ಹೋರಾಟ ಮೋದಿ ವಿರುದ್ಧ ನಮ್ಮ ಹೋರಾಟ ಬಿ ಜೆ ಪಿ ವಿರುದ್ಧ ನಮ್ಮ ಹೋರಾಟ ದೇಶವನ್ನು ರಕ್ಷಿಸಬೇಕು ದೇಶವು ಕೆಲವೇ ಕೆಲವ ಶ್ರೀಮಂತರ ಕಪಿ ಮುಷ್ಟಿಯಲ್ಲಿ ಬಂಧಿ ಆಗ್ತಾ ಇದೆ ಅದನ್ನು ನಾವು ರಕ್ಷಿಸಬೇಕು ದೇಶದಲ್ಲಿ ಉತ್ತಮ ಆರೋಗ್ಯ ಉತ್ತಮ ಶಿಕ್ಷಣ ಸಿಗಬೇಕು ಕಳೆದ ಒಂಬತ್ತು ವರ್ಷದಲ್ಲಿ ಏನು ಬೇಕಾದ್ರೂ ಮಾಡ್ಬೋದಿತ್ತು ನರೇಂದ್ರ ಮೋದಿಗೆ ಇದ್ದಂಥ ಇಮೇಜ್ನಲ್ಲಿ ಬಟ್ ಅವರೇನು ಮಾಡಲಿಲ್ಲ ಬಟ್ ಅದು ಏನೇ ಇರಲಿ ಎ ಐ ಸಿ ಸಿಯಿಂದ ಎಸ್ಪೆಷಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ಸು ಪ್ರಧಾನಿ ಹುದ್ದೆಯ ರೇಸ್ನಲ್ಲಿ ಇಲ್ಲ ಅಂತ ಹಾಗಾದರೆ ಯಾರು ಎಸ್ ಅಲ್ಲಿ ಹಿರಿಯರು ಶರದ್ ಪವಾರ್ ವಯಸ್ಸಿನ ಮಿತಿ ದಾಟಿದೆ ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಉದ್ಧವ್ ಠಾಕ್ರೆ ಎಲ್ಲರ ಹೆಸರು ವೈ ವೈನಾಟ್ ಸಿದ್ದರಾಮಯ್ಯ ಯಾಕೆ ಆಗಬಾರ್ದು ಸಿದ್ದರಾಮಯ್ಯ ಅವರು ಕೂಡ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಒಂದು ಕಡೆ ಇಂಡಿಯಾ ವರ್ಸಸ್ ಮತ್ತೊಂದು ಕಡೆ ಎನ್ ಡಿ ಎ ಲೋಕಸಭೆಗೆ ಅಧಿಕೃತವಾಗಿ ಅಧಿಕೃತವಾಗಿ ರಣಕಹಳೆ ಮೊಳಗಿದೆ ಲೋಕಸಭೆಯ ಚುನಾವಣೆಗೆ ಇಂಡಿಯಾ ಮೈತ್ರಿಕೂಟದ ನಾಯಕ ಯಾರಾಗಬೇಕು ಸಾರಥಿ ಯಾರಾಗಬೇಕು ಯಾರು ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಆಗಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು